ಹಾಂ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಆರ್ ಕೆ ಪುರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ PMEGP ಲೋನ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಯಾರೆಲ್ಲ ಹೊಸಬ್ರು ನನ್ನ ಚಾನಲನ್ನು ವೀಕ್ಷಿಸಿದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ, ಮೊದಲು PMEGP ಲೋನ್ ಅಂತ ಟೈಪ್ ಮಾಡಿ ಸ್ನೇಹಿತರೆ, ತಡ ನಂತರ ಎಂಟರ್ ಅಂತ ಹೊಡಿರಿ. ಈ ಥರ PMEGP ಹೋಮ್ ಅಂತ ಬರ್ತದೆ ಸ್ನೇಹಿತರೆ, ಇದರಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಥರ ಕ್ಲಿಕ್ ಮಾಡಿದ ನಂತರ ನಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದು ಮ್ಯಾನ್ಯುವಲ್ ಆಗಿ ಮಾಡಿದ್ದಾರೆ ಸ್ನೇಹಿತರೆ. ಈಗ ನೀವೆಲ್ಲ ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಟ್ ಪ್ರೋಗ್ರಾಮ್ PMEGP ಆಫೀಸ್ ರಾಯಚೂರು ಡಿಸ್ಟಿಕ್ ಒಳಗೆ ಒಂದೊಂದು ಇರುತ್ತೆ ಸ್ನೇಹಿತರೆ, ಆ ಡಿಸ್ಟಿಕ್ಗೆ ಹೋಗಿ ನೀವು ಕೊಟ್ಬರ್ಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡೋಣ ಅಪ್ಲೈ ಮಾಡೋದು ಯಾವ ಅಂತ ಹೇಳಿಬಿಟ್ಟು. ಇಲ್ಲಿ ಅಪ್ಲೈ ಅಂತಿದೆಯಲ್ಲ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಆಧಾರ್ ಕಾರ್ಡ್ ಕೇಳುತ್ತೆ ಸ್ನೇಹಿತರೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ, ನೀವು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ತದನಂತರ ಇಲ್ಲಿ ಸೆಲೆಕ್ಟ್ ನಿಮ್ಮ ಹೆಸರು ಸ್ನೇಹಿತರೆ, ಇಲ್ಲಿ ನಿಮ್ಮ ಹೆಸರು ನಾನು ಡೆಮೋ ಆಗಿ ತೋರಿಸ್ತಾ ಇದ್ದೀನಿ ಲೈವ್ ಆಗಿ ಸ್ನೇಹಿತರೆ. ಇಲ್ಲಿ ಡಿಸ್ಟಿಕ್ ಒಳಗೆ ನೀವು DIC ಅಂತ ಹಾಕ್ಬೇಕಾಗುತ್ತೆ. ಡಿಸ್ಟಿಕ್ ಒಳಗಡೆ ಇದ್ದರೆ ನೀವು ಅರ್ಬನ್ ಪ್ರದೇಶಗಳಲ್ಲಿದ್ದರೆ KUV ಹಾಕಬೇಕಾಗುತ್ತೆ ಸ್ನೇಹಿತರೆ. ನಾನು ಇಲ್ಲಿ ಡಿಸ್ಟಿಕ್ ಒಳಗಿರ್ತಕ್ಕಂಥದ್ದನ್ನು ಹಾಕಿದ್ದೇನೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಸೆಲೆಕ್ಟ್ ಕರ್ನಾಟಕ, ಇಲ್ಲಿ ಡಿಸ್ಟಿಕ್ ನೀವು ಯಾವುದಾದ್ರೂ ಡಿಸ್ಟಿಕನ್ನು ಚಾಯ್ಸ್ ಮಾಡ್ಬೋದು ಸ್ನೇಹಿತರೆ. ನಿಮ್ಮ ಡಿಸ್ಟಿಕ್ ಯಾವುದಿರುತ್ತೆ ಅದನ್ನು ನೀವು ಹಾಕ್ಬೋದು. ಹಾಕಿದ ತಕ್ಷಣ ಇಲ್ಲಿ ಆ ಒಂದು ಆಫೀಸ್ನ ಅಡ್ರೆಸ್ ಬರುತ್ತೆ ಸ್ನೇಹಿತರೆ. ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಿದ ಮೇಲೆ ನೀವು ಈ ಒಂದು ಅಡ್ರೆಸ್ಗೆ ಹೋಗಿ ತಲುಪಿಸಬೇಕಾಗುತ್ತೆ ಸ್ನೇಹಿತರೆ. ತದನಂತರ ಇಲ್ಲಿ ಮೇಲ ಫೀಮೇಲ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ ಸ್ನೇಹಿತರೆ, ಹಾಕಿ ಇಲ್ಲಿ ಈ ಥರ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಸಾರಿ, ಈ ಥರ ಹಾಕಿದರೆ ಇಲ್ಲಿ ಡೇಟ್ ತೋರಿಸ್ತದೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಕ್ಯಾಟಗರಿ OBC ಇದ್ದರೆ OBC, ಜನರಲ್ ಇದ್ದರೆ ಜನರಲ್, ಬ್ಯಾಕ್ವರ್ಡ್ ಇದ್ದರೆ SC ST, ಮೈನಾರಿಟಿ ಇದರಲ್ಲಿ ಯಾವುದನ್ನು ಹಾಕ್ಬೋದು ಸ್ನೇಹಿತರೆ. ನಿಮ್ಮ ಎಜುಕೇಷನ್ ಸ್ನೇಹಿತರೆ, ಇಲ್ಲಿ 8ನೇ ಕ್ಲಾಸ್ ಪಾಸ್ ಆದರೆ ಸಾಕು ಸ್ನೇಹಿತರೆ, ಈ ಒಂದು ಅಪ್ಲೈ ಮಾಡಲಿಕ್ಕೆ ಅರ್ಹರಾಗಿರ್ತೀರಿ ಸ್ನೇಹಿತರೆ. 8ನೇ ಕ್ಲಾಸ್ ಇದರ ಎಜುಕೇಷನ್ ಸ್ನೇಹಿತರೆ, ಇದಕ್ಕೆ ಅರ್ಹತೆ ಏನಪ್ಪ ಅಂದರೆ 8ನೇ ತರಗತಿ ಪಾಸ್ ಆದರೆ ಸಾಕು ನಿಮಗೆ ಈ ಸೌಲಭ್ಯ ಬರುತ್ತೆ ಸ್ನೇಹಿತರೆ. ಇಲ್ಲಿ ನಾನು 10th ಅಂತ ಹಾಕ್ತೀನಿ. ಇಲ್ಲಿ ನಿಮ್ಮ ಅಡ್ರೆಸ್ಸು, ಪೂರ್ತಿ ಅಡ್ರೆಸ್ ಎಲ್ಲಿದೆ ನೀವು ಅಲ್ಲಿದು ಹಾಕ್ಬೇಕಾಗುತ್ತೆ. ಹಾಕಿ ಇಲ್ಲಿ ತಾಲೂಕು ಹಾಕಿ ಸ್ನೇಹಿತರೆ. ಅದೇ ರೀತಿ ಒಂದು ವೇಳೆ ಚೇಂಜ್ ಮಾಡಿ ಅಂದರೆ ಚೇಂಜ್ ಮಾಡಿ ಇಲ್ಲಿ ಪಿನ್ ಕೋಡ್ ಹಾಕಿ ಸ್ನೇಹಿತರೆ. ಇಲ್ಲಿ ನಿಮ್ಮ ಫೋನ್ ನಂಬರು ಫಸ್ಟು, 2 ಇದ್ದರೆ 2 ಹಾಕಿ, 1 ಇದ್ದರೆ 1. ಇಲ್ಲಿ ಇಮೇಲ್ ಅಡ್ರೆಸ್ಸು, ಪ್ಯಾನ್ ಕಾರ್ಡ್ ನಂಬರ್ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಇದು ಪ್ಯಾನ್ ಕಾರ್ಡ್ ನಂಬರ್ ಹಾಕಿ, ಇದನ್ನು ಕಡ್ಡಾಯ ಇಲ್ಲ ಸ್ನೇಹಿತರೆ, ಪ್ಯಾನ್ ಕಾರ್ಡ್ ಹಾಕಿದ್ರೆ ನಡೀತಿ, ಹಾಕಿಲ್ಲ ಅಂದ್ರೆ ನಡೀತಿ. ಇಲ್ಲಿ ಯೂನಿಟ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಯೂನಿಟ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ, ಇದು ಏನು ಸರ್ವಿಸ್ ಮ್ಯಾನುಫ್ಯಾಕ್ಚರಿಂಗ ಏನೆಂಬುದು ನೀವು ನೋಡಿಬಿಟ್ಟು ಹಾಕಿ ಸ್ನೇಹಿತರೆ. ಈ ಥರ ಫಿಲ್ ಮಾಡಿದ್ಮೇಲೆ ನಿಮಗೆ EDP ಟ್ರೈನಿಂಗ್ ಇದ್ದರೆ ನೀವು ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಸ್ನೇಹಿತರೆ. ಒಂದು ವೇಳೆ ನಿಮಗೆ EDP ಟ್ರೈನಿಂಗ್ ಇಲ್ಲಾಂದರೆ ಇದು ಆನ್ಲೈನಲ್ಲಿ ನೀವು ಅಪ್ಲೈ ಮಾಡಿ ಟ್ರೈನಿಂಗ್ ನೀವು ಪಡೆದುಕೊಳ್ಬೋದು ಸ್ನೇಹಿತರೆ. ಇದಕ್ಕೇನಿಲ್ಲ, EDP ಟ್ರೈನಿಂಗ್ ಅಂತ ಆನ್ಲೈನ್ ಅಂತ ನೋಡಿದ್ರೆ ಅದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋ ಅಂತ ಹಾಕ್ತೀನಿ, ನಂದು ಇಲ್ಲ. ಇಲ್ಲಿ ಕ್ಯಾಪ್ ಎಷ್ಟು ನೀವು ಹೂಡಿಕೆ ಮಾಡ್ತಿದ್ದೀರಾ, ಟೋಟಲ್ 8 ಲಕ್ಷ ನಿಮಗೆ ಸಾಲ ಬೇಕಾಗಿದೆ, ನಾನು 3 ಲಕ್ಷ ಅಂತ ಹಾಕ್ತೀನಿ ಸ್ನೇಹಿತರೆ. ನೀವು ಎಷ್ಟು ನಿಮ್ಮ ಕೈಯಿಂದ ಎಷ್ಟು ಹಾಕ್ತೀರಾ ಅಂದರೆ ನಾನು 1 ಲಕ್ಷ ಹಾಕ್ತೀನಿ, ಟೋಟಲ್ 4 ಲಕ್ಷ ಆಯಿತು. ಯಾವ ಬ್ಯಾಂಕಿಗೆ ಬೇಕು ನಿಮಗೆ, SBI ಅಂತ ಹಾಕ್ತೀನಿ. ಥರ ಹಾಕಿ ಇಲ್ಲಿ SBI ನಿಮ್ಮದು ಯಾವುದಿದೆ ಆ ಬ್ರ್ಯಾಂಚನ್ನು ಹುಡುಕ್ಬೋದು ಸ್ನೇಹಿತರೆ. ಇಲ್ಲಿ ಯಾವುದು ಒಂದು IFSC ಕೋಡ್ ಹಾಕಿ ಸ್ನೇಹಿತರೆ, ನೀವು ನಿಮ್ಗೆ ಬೇಕಾದಂಥ IFSC ಕೋಡ್ ಹಾಕಿ. ನಾನು ಡೆಮೋ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಒಂದು ಬೇರೆದು ಒಂದು ಏನಾನ ನಿಮ್ಮದು ಅಕೌಂಟ್ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ ಸ್ನೇಹಿತರೆ, ಕಡ್ಡಾಯ ಏನಿಲ್ಲ. ಇಷ್ಟನ್ನು ಬಿಟ್ಟು ಸ್ನೇಹಿತರೆ ಇಲ್ಲಿ ಸೇವ್ ಅಂತ ಅನ್ಬೇಕಾಗುತ್ತೆ ಸ್ನೇಹಿತರೆ. ಸೇವ್ ಡಾಟಾ ಅಂದರೆ ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಇದಕ್ಕೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ ಸ್ನೇಹಿತರೆ. ಆ ಪ್ರಾಜೆಕ್ಟ್ ರಿಪೋರ್ಟ್ ನೀವು ಯಾವ ರೀತಿಯಲ್ಲಿ
ರೆಡಿ ಮಾಡಬೇಕು ಅನ್ನೋದು ಕೂಡ ನಾನು ತಿಳಿಸ್ತೀನಿ ಸ್ನೇಹಿತರೆ. ಯಾಕಪ್ಪ ಅಂದರೆ ಇದು ವಿಡಿಯೋ ಲಾಂಗ್ ಆಗೋ ಕಾರಣದಿಂದ ನಿಮಗೆ ಶಾರ್ಟ್ಕಟ್ನಲ್ಲಿ ನಾನು ತಿಳಿಸ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಷ್ಟೊಂದು ಅಪ್ಡೇಟ್ ಆದಮೇಲೆ ನೀವು ನೆಕ್ಸ್ಟು ಓಮಿಗೆ ಬರಬೇಕಾಗುತ್ತೆ. ಇಲ್ಲಿ ಶ್ಯಾಂಪಲ್ಸ್ ಅಂತ ಇದೆ ನೋಡಿ ಸ್ನೇಹಿತರೆ, ಅಪ್ಲಿಕೇಶನ್ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ, ಡೌನ್ಲೋಡ್ ಪ್ರಾಜೆಕ್ಟ್ಸ್ ಅಂತ ಇದೆಯಲ್ಲ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ನಿಮಗೆ ವೃತ್ತಿಗೆ ಅನುಸಾರವಾಗಿ ನೀವು ಇಲ್ಲಿ ನೀವು ಪ್ರಾಜೆಕ್ಟ್ ರಿಪೋರ್ಟನ್ನು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಾನು ಫಾರ್ ಎಕ್ಸಾಂಪಲು ಆಟೋ ಗ್ಯಾರೇಜ್ ತಗೊಂತೀನಿ ಸ್ನೇಹಿತರೆ, ತೋರಿಸ್ಲಿಕ್ಕೆ ನಿಮಗೆ ಈ ಥರ ಇರುತ್ತೆ ಸ್ನೇಹಿತರೆ. ನೀವು ಇದನ್ನೇ ನೀವು ನಿಮ್ಮ ಡಾಟಾಕ್ಕೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಆನ್ಲೈನಲ್ಲಿ ನೀವು ನಾನು ಕಾಪಿ ಮಾಡಿ ಒಂದು ಎಕ್ಸೆಲ್ ಪೇಜ್ನಲ್ಲಿ ಆಗಲಿ ಅಥವಾ ಒಂದು MS ವರ್ಡ್ನಲ್ಲಿ ಆಗಲಿ ಕಾಪಿ ಮಾಡ್ಕೊಂಬಿಟ್ಟು ನೀವು ಡಾಟಾ ಎಲ್ಲ ಚೇಂಜ್ ಮಾಡ್ಕೊಂಡು ಏನೇನಿದೆಯಲ್ಲ ಎಲ್ಲವನ್ನು ನೀವು ಸರಿಯಾಗಿ ಫಿಲ್ ಮಾಡಿ ಪ್ರಾಜೆಕ್ಟ್ ರಿಪೋರ್ಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ, ಒಂದು ಸಣ್ಣ ಲೈಕ್ ಕೊಡಿ ಅಂತ ಹೇಳ್ತಾ ನಾವು ಮುಂದಿನ ವೀಡಿಯೋದ ಬಗ್ಗೆ ಇದ್ರ ಬಗ್ಗೆ ದಾಖಲಾತಿಗಳು ಏನೇನು ಬೇಕನ್ನೋದು ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ ವೀಡಿಯೋಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.